ಕುಮಾರಸ್ವಾಮಿ ಸಿಎಂ ಕುರ್ಚಿಗೆ ಯಾವುದೇ ತೊಂದರೆ ಇಲ್ಲ. ರಂಭಾಪುರಿ ಶ್ರೀಗಳ ಭವಿಷ್ಯಕ್ಕೆ ಸುಡುಗಾಡು ಸಿದ್ದರು ಹಾಕಿದ್ದಾರೆ ಸವಾಲ್. ಸುಡುಗಾಡು ಸಿದ್ದರ ಭವಿಷ್ಯ ಸುಳ್ಳಾದ ಇತಿಹಾಸನೇ ಇಲ್ಲ ಅನ್ನೋ ವಿಚಾರ ನಿಜಾನ? ಇದೇ ಇವತ್ತಿನ ಸ್ಪೆಷಲ್. ಕುಮಾರನಿಗೆ ಕಂಟಕವಿಲ್ಲ. ನಾನು ಸೌಮ್ಯ ಮಳಲಿ. ಮೈತ್ರಿ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ. ಕುಮಾರಸ್ವಾಮಿ ಸದ್ಯದಲ್ಲಿಯೇ ಸಿಎಂ ಕುರ್ಚಿಯಿಂದ ಇಳಿಯಲಿದ್ದಾರೆ ಅನ್ನೋ ಚರ್ಚೆ ಜೋರಾಗ್ತಾ ಇದೆ. ಆದರೆ ಇವೆಲ್ಲಾ ಗೊಂದಲಗಳ ನಡುವೆ ನುಡಿದ ಭವಿಷ್ಯ ಸುಳ್ಳಾದ ಇತಿಹಾಸವೇ ಇಲ್ಲ ಅಂತ ಹೇಳಲಾಗುವ ಸುಡುಗಾಡು ಸಿದ್ದರು ಎಚ್ಡಿಕೆ ಬಗ್ಗೆ ನುಡಿದ ಭವಿಷ್ಯ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಹುಟ್ಟುಹಾಕಿದೆ. ದೋಸ್ತಿ ಸರ್ಕಾರದ ಆಯುಷ್ಯವನ್ನ ತೆರೆದಿಟ್ಟ ಸುಡುಗಾಡು ಸಿದ್ದರು. 5 ವರ್ಷ ಕುಮಾರಸ್ವಾಮಿಯೇ ಸಿಎಂ ಅಂತ ನುಡಿದ್ರು ಭವಿಷ್ಯ. ನಿಜವಾಗುತ್ತಾ ಸುಡುಗಾಡು ಸಿದ್ದರು ಹಾಕಿರೋ ಸವಾಲ್? ಹಠಯೋಗಿಗಳು ನುಡಿದ ಭವಿಷ್ಯ ಸುಳ್ಳಾಗೇ ಇಲ್ವಂತೆ ನಿಜಾನ? ರಾಜಕೀಯಕ್ಕೂ ಜ್ಯೋತಿಷಕ್ಕೂ ಬಹಳ ಹತ್ತಿರದ ನಂಟು. ಅತಿ ಹೆಚ್ಚು ಜ್ಯೋತಿಷ ಶಾಸ್ತ್ರವನ್ನ ನಂಬೋ ಒಂದು ಕ್ಷೇತ್ರ ಇದೆ ಅಂದ್ರೆ ಅದು ರಾಜಕೀಯ ಕ್ಷೇತ್ರ ಅಂತ ಕಣ್ಣು ಮುಚ್ಚಿ ಹೇಳಬಹುದೇನೋ. ಹೆಜ್ಜೆ ಹೆಜ್ಜೆಗೂ ವಾಸ್ತು, ಜ್ಯೋತಿಷ್ಯ, ಭವಿಷ್ಯ ಅಂತ ಸ್ವಾಮೀಜಿ, ಸಂತರ ಕಾಲಿಗೆರಗೋ ಈ ನಾಯಕರು ಜ್ಯೋತಿಷ್ಯವನ್ನ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಎಲೆಕ್ಷನ್ ಬಂತು ಅಂದ್ರೆ ಸಾಕು, ಜ್ಯೋತಿಷಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸೃಷ್ಟಿಯಾಗಿ ಬಿಡುತ್ತೆ. ಇನ್ನು ನುಡಿಯೋ ಭವಿಷ್ಯ ನಿಜವಾದ್ರೆ ಜ್ಯೋತಿಷಿಗಳಂತೂ ಮತ್ತೆ ಹಿಂತಿರುಗಿ ನೋಡಬೇಕಾಗೇ ಇಲ್ಲ. ಚುನಾವಣೆಗೂ ಮುನ್ನ ಕರ್ನಾಟಕ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಜ್ಯೋತಿಷಿಗಳು ಒಂದೊಂದು ವರ್ಣಮಯ ಭವಿಷ್ಯವನ್ನ ನುಡಿತಾ ಇದ್ರು. ಮಠಮಾನ್ಯಗಳು ಬಿಳಿ ವಸ್ತ್ರದ ನಾಯಕರಿಂದ ತುಂಬಿ ಹೋಗಿದ್ವು. ಹೀಗೆ ಜ್ಯೋತಿಷ್ಯ ಭವಿಷ್ಯದ ಒಂದು ಮುಖ ಹೀಗಿದ್ರೆ ತಲೆತಲಾಂತರಗಳಿಂದ ಭವಿಷ್ಯವನ್ನೇ ನುಡಿತಾ ಬಂದಿರೋ ರಾಜ್ಯದ ಒಂದು ಜನಾಂಗ ಮಾತ್ರ ಆಗಾಗ ರೋಚಕ ಸಂಗತಿಗಳನ್ನ ಹೊರಗೆಡಹು ಮೂಲಕ ಕುತೂಹಲದ ಕೇಂದ್ರವಾಗಿ ಉಳಿತಾ ಬಂದಿದೆ. ಅವರೇ ಸುಡುಗಾಡು ಸಿದ್ಧರು. ಸುಡುಗಾಡು ಸಿದ್ಧರ ಭವಿಷ್ಯದಿಂದ ಸೃಷ್ಟಿಯಾಗಿದೆ ಹೊಸ ಸಂಚಲನ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ 5 ವರ್ಷ ಪೂರೈಸೋದು ಪಕ್ಕಾನಾ? ಕಾಕತಾಳೀಯವೋ ಅಥವಾ ಸಿದ್ಧಿಸಿರೋ ಶಕ್ತಿಯೋ ಗೊತ್ತಿಲ್ಲ. ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ಇಲ್ಲಿನ ಕೆಲವೊಂದು ಬುಡಕಟ್ಟು ಜನಾಂಗ ತಲೆತಲಾಂತರಗಳಿಂದ ನುಡಿದಿರೋ ಸಾಕಷ್ಟು ಭವಿಷ್ಯ ನಿಜವಾದ ಉದಾಹರಣೆಗಳು ಸಿಗುತ್ತವೆ. ಹೀಗೆ ಭವಿಷ್ಯ ನುಡಿದಾಗಲೆಲ್ಲ ನಿಜವಾದ ದುಷ್ಟಾಂತ ಕಣ್ಣೆದುರು ಇರೋ ಕಾರಣಕ್ಕೆ ಸುಡುಗಾಡು ಸಿದ್ದರು ನುಡಿಯೋ ಭವಿಷ್ಯ ಸಾಕಷ್ಟು ಬಾರಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಇದೀಗ ದೋಸ್ತಿ ಸರ್ಕಾರದ ಬಗ್ಗೆಯೂ ಇವರು ನುಡಿದ ಭವಿಷ್ಯ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದಲ್ಲಿರೋ ಸಮ್ಮಿಶ್ರ ಸರ್ಕಾರದ ಆಯುಷ್ಯ ಎಷ್ಟು ಅಂತ ಸ್ವತಃ ರಾಜಕೀಯ ನಾಯಕರಿಗೆ ನಿಖರವಾಗಿ ಗೊತ್ತಿಲ್ಲ. ಸ್ವತಃ ಸಿಎಂ ಕುಮಾರಸ್ವಾಮಿಯೇ 1 ವರ್ಷ ತೊಂದರೆ ಇಲ್ಲ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅನ್ನುವಂತೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಹಾಸನದ ಚನ್ನರಾಯಪಟ್ಟಣದ ಸಿದ್ದರಹಟ್ಟಿ ಗ್ರಾಮದ ಸುಡುಗಾಡು ಸಿದ್ದರು ಮಾತ್ರ ನಿಖರವಾದ ಧ್ವನಿಯಲ್ಲಿ ಕುಮಾರಸ್ವಾಮಿ 5 ವರ್ಷ ಸಿಎಂ ಆಗಿರ್ತಾರೆ. ಇಲ್ಲದೇ ಇದ್ರೆ ತಮ್ಮ ಸಮುದಾಯದ ಎಲ್ಲರೂ ಕಾಯಕ ಬಿಡೋದಾಗಿ ಭವಿಷ್ಯವನ್ನ ನುಡಿದಿದ್ದಾರೆ. ಪರಂಜ್ಯೋತಿ ಪ್ರಸಾದ ಅದನ್ನ ಪ್ರಸಾದ ಯಾವ ರೀತಿ ಆಗಿದೆಯೋ ಆ ರೀತಿ ಕುಮಾರಣ್ಣಿಗೆ ಅವಕಾಶ ಆಗಿದೆ. ಆ ದೃಷ್ಟಿಯಿಂದ ಕುಮಾರಣ್ಣರು ಯಾವ ಕಾರಣದಲ್ಲೂ ಅಕ್ಟೋಬರ್ 2ನೇ ವಾರ ಅಲ್ಲ, 3ಅಲ್ಲ, ಮತ್ತು ಈ ವರ್ಷ ಅಂತ ಕೊನೆಯಾದರೂ ಕೂಡ ಅವರು ಇಳಿಯಲ್ಲ. ಇದು ಸುಳಗಾಡಿಸಿದ್ರು ವಿಚಾರಣೆ ಶಾಶ್ವತವಾದಂತ ಮಾತಿದು.
ಕಟ್ಟಿಕೇನಾರು ಒಂದು ವೇಳೆ ಕುಮಾರಣ್ಣರು ಅಕ್ಟೋಬರ್ 2ನೇ ವಾರದಲ್ಲಿ ಹೇಳಿದ್ರೆ ನಾವು ಈ ಕಾಯಕದಿಂದ ನಿವೃತ್ತ ಆಗ್ತೀನಿ ನಾನು. ಮತ್ತೆ ಈ ಕಾಯಕ ಮತ್ತೆ ಕಾಯಕ ಮಾಡಲ್ಲ, ಸುಡುಗಾಡಿಸಿದ್ರೆ ಕಾಯಕ ನಾನು ಮಾಡಲ್ಲ. ಓಕೆ, ನೀವು ನಿವೃತ್ತ ಆಗ್ತೀವಿ ನಾವು, ಇದು ಖಚಿತ. 2ನೇ ವಾರಕ್ಕಂತೂ ಇಳಿಯಲ್ಲ, ಟೈಮ್ ಇದೆ ಅವ್ರಿಗೆ, ಇನ್ನ ಮುಂದುವರಿತಾರೆ ಹೊರತು ಅದಕ್ಕಿದೆ ಇಳಿಯೋ ಟೈಮ್ ಇದೆ, ಅಂತ ಇದೆ, ಅವಕಾಶ ಇದೆ, ಆ ಸಂದರ್ಭಗಳಿದಾವೆ. ಅದು ದೇಶ ಚುನಾವಣೆ, ದೇಶ ಚುನಾವಣೆಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ದೇವೇಗೌಡರು, ಕುಮಾರಣ್ಣ, ಇನ್ನು ಅವ್ರ ಜೊತೆಗೆ ಇನ್ನು ಹಲವಾರು ಅವರ ಹೆಸರನ್ನ ನಾವು ಇಲ್ಲಿ ಎತ್ತಲ್ಲ, ಹಲವಾರು ಇವರೆಲ್ಲರೂ ಕೂಡ ಒಗ್ಗೂಡಿ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಏಕೈಕವಾಗಿ ಇವರು ಸ್ಪರ್ಧೆ ಮಾಡಿ ಇವರು ಮುಂದಿನಂತೆ ಈ ಚುನಾವಣೆಯನ್ನ ಅಭ್ಯಾಸ ಮಾಡಿಸ್ತಾರೆ. ಯಡಿಯೂರಪ್ಪ ಸಿಎಂ ಆದ್ಮೇಲೆ ರಾಜ್ಯ ರಾಜಕೀಯ ಹೈಡ್ರಾಮ ತಾರಕಕ್ಕೇರಿದ ಸಮಯದಲ್ಲಿ ಕುಮಾರಸ್ವಾಮಿ, ಯಡಿಯೂರಪ್ಪ ಅಧಿಕಾರದ ಭವಿಷ್ಯ ನುಡಿಯದ ಸ್ವಾಮೀಜಿಗಳಿಲ್ಲ. ಹೀಗೆ ನುಡಿದ ಸಾಕಷ್ಟು ಭವಿಷ್ಯಗಳಲ್ಲಿ ಸ್ವಹಿತಾಸಕ್ತಿಯ ರಾಜಕೀಯ ಪ್ರೀತಿಯೇ ಮೇಲೆದ್ದು ಕಾಣ್ತಾ ಇತ್ತು. ಆದರೆ ಸುಡುಗಾಡು ಸಿದ್ದರು ಹಾಗೆ ನೋಡಿದ್ರೆ ಇವರೆಲ್ಲರಿಗಿಂತ ಡಿಫ್ರೆಂಟ್. ಸಮುದಾಯದ ಓಲೈಕೆಗೆ ಮುಂದಾಗದ ಇವರು ಅದ್ಯಾವುದೋ ಕ್ಷಣದಲ್ಲಿ ಯಾವುದೋ ಜಾಗದಲ್ಲಿ ನಿಂತು ನುಡಿಯೋ ಭವಿಷ್ಯ ನಿಜವಾದ ಉದಾಹರಣೆಯೇ ಹೆಚ್ಚಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏಪ್ರಿಲ್ನಲ್ಲಿ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅಂತ ನುಡಿದಿದ್ದ ಭವಿಷ್ಯ. ಏನ್ಕೊಂಡು ಗುರು ಸಿದ್ದೇಶ್ವರ ಸ್ವಾಮಿ ಕರುಣಾ ಕಟಾಕ್ಷದಿಂದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಬಾಲಕೃಷ್ಣ ಸಾಹೇಬರಿಗೆ ಇನ್ನು 15 ವರ್ಷದ ಕಾಲಗಂಟಲು ಕೂಡ ರಾಜವೇಗ ನಡೆಯುತ್ತೆ, ಇನ್ನು ಮುಂದಕ್ಕೆ ಪ್ರಪಂಚ ಕೀರ್ತಿ ತುಂಬಾ ಬೆಳಕಾಗುತ್ತೆ ಅಂತ ನಾವು ಶರಣರ ಎರಡು ಮಾತು ನುಡಿದ್ಬಿಟ್ಟಿದ್ವಿ ಕಣಪ್ಪ. ತಲೆ ತಲಾಂತರದಿಂದ ಭವಿಷ್ಯ ನುಡಿಯೋದನ್ನ ಕಾಯಕವಾಗಿ ಮಾಡಿಕೊಂಡಿರೋ ಈ ಸುಡುಗಾಡು ಸಿದ್ದರು ಎಲ್ಲ ಜ್ಯೋತಿಷಿಗಳಂತಲ್ಲ, ಉತ್ತರ ಭಾರತದ ನಾಗ ಸಾಧುಗಳಂತೆಯೇ ಕಂಡುಬರೋ ಈ ಸಿದ್ದರ ಬದುಕು ಕೂಡ ಅಷ್ಟೇ ರೋಚಕ. ಹಠಯೋಗಿಗಳು ನುಡಿದ ಭವಿಷ್ಯ 100ಕ್ಕೆ 100ರಷ್ಟು ನಿಜವಾಗುತ್ತ? ಸುಡುಗಾಡು ಸಿದ್ದರಿಗಿದ್ಯಾ ಭವಿಷ್ಯವನ್ನೇ ಬದಲಾಯಿಸೋ ಶಕ್ತಿ? ಸುಡುಗಾಡು ಸಿದ್ದರು, ಇವರ ಹೆಸರೇ ಸೂಚಿಸುವಂತೆ ಸುಡುಗಾಡಲ್ಲೇ ಅಡಗಿದೆ ಶಕ್ತಿ ಸಿದ್ದಿಯ ಗುಟ್ಟು. ಕರಾಳ ಅಮಾವಾಸ್ಯೆ ದಿನ ಸುಡುಗಾಡಲ್ಲಿ ಕೂತು ಹೆಣ ಸುಟ್ಟು ಕರಕಲಾದ ಜಾಗದಲ್ಲಿ ಬಿದ್ದ ಬೂದಿಯನ್ನೇ ಭಸ್ಮ ಮಾಡಿಕೊಂಡು ಅದ್ಯಾವುದೋ ತಲೆತಲಾಂತರದಿಂದ ಕಲ್ತ್ಕೊಂಡು ಬಂದ ಮಂತ್ರ ಹೇಳಿ ತಂತ್ರ ಮಾಡ್ತಾ ಮಧ್ಯರಾತ್ರಿಯಲ್ಲೇ ಹಕ್ಕಿಪಣ ಕಟ್ಟಿ ಊರೂರು ಅಲೆದಾಡೋ ಇವರು ವೈಜ್ಞಾನಿಕ ಜಗತ್ತಿಗೆ ಸವಾಲನ್ನೆಸಿದ್ದಾರೆ. ಹಕ್ಕಿಗಳು ಕೂಗೋ ಸದ್ದುಗಳನ್ನ ಕೂಡಿಸಿ ಕಳೆದು ಗುಣಿಸಿ ಬಾಗಿಸಿ ಅವಲೋಕಿಸಿ ಊರಿನ ಮತ್ತು ಊರ ಜನರ ಮುಂದೆ 1 ವರ್ಷದ ಭವಿಷ್ಯವನ್ನ ಒಂದೇ ಉಸಿರಲ್ಲಿ ಹೇಳ್ಬಿಡೋ ಶಕ್ತಿ ಇರೋ ಇವರ ಬದುಕಿನ ಬಗ್ಗೆ ಹಲವಾರು ರೋಚಕ ಕಥೆಗಳಿವೆ. ಸುಡುಗಾಡು ಸಿದ್ದರೆಂಬ ಹೆಸರಿನಷ್ಟೇ ವಿಚಿತ್ರ ಇವರ ವೇಷಭೂಷಣಗಳು ಕೂಡ. ಹಿಮಾಲಯದಲ್ಲಿರೋ ಬೂದಿ ಬಾಬಾಗಳು, ನಾಗಸಾಧುಗಳು ಸಿದ್ಧಿಸಿಕೊಂಡ ರಹಸ್ಯ ಯೋಗಗಳನ್ನು ಸುಡುಗಾಡು ಸಿದ್ದರಲ್ಲಿ ಬಹುತೇಕರು ಸಿದ್ಧಿಸಿಕೊಳ್ತಾರೆ ಅಂತ ಹೇಳಲಾಗುತ್ತೆ. ತಲೆಕೂದಲನ್ನ ಶಿವನ ಜಡೆ ರೂಪದಲ್ಲಿ ಕಟ್ಟಿ ಹಣೆಗೆ ವಿಭೂತಿ ಧರಿಸಿ ಊರೂರು ಅಲೆದಾಡಿ ಭಿಕ್ಷೆ ಪಡೆದು ಮನೆ ಮನೆಯ ಭವಿಷ್ಯವನ್ನ ನುಡಿಯೋ ಇವರುಗಳನ್ನ ಅಷ್ಟಾಗಿ ನೆಗ್ಲೆಕ್ಟ್ ಮಾಡೋದಿಲ್ಲ. ಜಾತಕ ಕೈ ನೋಡಿ ನುಡಿಯಲ್ಲ ಭವಿಷ್ಯ, ಪ್ರಕೃತಿಯ ವಿಶೇಷ ಶಕ್ತಿ ಹಿಂದಿನ ರಹಸ್ಯ. ಸುಡುಗಾಡು ಸಿದ್ದರ ಮಗದೊಂದು ವಿಶೇಷ ಅಂದ್ರೆ ಇವರು ಜಾತಕ ಕೈ ಮುಖ ನೋಡಿ ಭವಿಷ್ಯ ನುಡಿಯೋರಲ್ಲ, ತಂತ್ರ ಮಂತ್ರಗಳಿಂದ ಭವಿಷ್ಯ ನುಡಿಯೋ ಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ದೀವಿ ಅಂತ ಹೇಳೋ ಈ ಸುಡುಗಾಡು ಸಿದ್ದರು ಹಠಕ್ಕೆ ಬಿದ್ರೆ ಸವಾಲೆಸೆಯಲು ಹಿಂಜರಿಯಲ್ಲ. ಸುಡುಗಾಡು ಸಿದ್ದರಾದಂತ ನಾವು ಆ ಶ್ರೀಗುರಿ ಕರುಣೆಯಿಂದ ಸದ್ಗುರುವಿನ ಆಶೀರ್ವಾದದಿಂದ ನಮಗೆ ಕೈ ನೋಡಿ ಶಾಸ್ತ್ರ ಹೇಳೋ ಅಭ್ಯಾಸ ನಮ್ಮಲ್ಲಿಲ್ಲ. ಪಂಚಾಂಗ ನಕ್ಷತ್ರ ರಾಶಿ ಮತ್ತೊಂದು ನೋಡುವಂತ ಅವಶ್ಯಕತೆಗಳೇ ಇಲ್ಲ. ನಾವೇನು ಬುನಾದಿಯಿಂದಲೂ ಕಾವಿದಾರಿಗಳಾಗಿ ಆ ಸದ್ಗುರುವಿನ ಆಶೀರ್ವಾದದಲ್ಲಿ ಆ ಜ್ಞಾನ ಸಂಪದವನ್ನ ಜ್ಞಾನ ಬೋಧನೆಯನ್ನ ದೈವಶಕ್ತಿಯಿಂದ ಹೇಳಬಲ್ಲವೇ ಹೊರತು ಕವಿ ಬೇರೆ ತರದಲ್ಲಿ ಕಪಟವಾದಂತಹ ವಿಚಾರ ಹೇಳತಕ್ಕಂತಹ ಸಮಸ್ಯೆಗಳಲ್ಲ.
ಪುರಾಣದಲ್ಲಿ ಈ ಜನಾಂಗದ ಬಗ್ಗೆ ನಾನಾ ಕಥೆಗಳಿದ್ರು ನೂರಾರು ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ಭಾಗದಿಂದ ವಲಸೆ ಬಂದು ಕರ್ನಾಟಕದ ಉತ್ತರ ಭಾಗದಲ್ಲಿ ನೆಲೆ ನಿಂತವರು ಅಂತ ಹೇಳಲಾಗುತ್ತೆ. ಸಾಂಪ್ರದಾಯಿಕ ಸುಡುಗಾಡು ಸಿದ್ಧರ ವಿದ್ಯೆಯನ್ನೇ ಬಳಸಿಕೊಂಡು ಜೀವನ ನಡೆಸೋ ಈ ಜನಾಂಗಕ್ಕೆ ಭವಿಷ್ಯ ಹೇಳೋ ಕಲೆ ಸಿದ್ಧಿಸಿದೆ. ಹಿಂದೆಲ್ಲ ಊರಿಗೆ ಆಗೋ ಅಪಾಯದ ಬಗ್ಗೆ ಮುನ್ಸೂಚನೆ ಕೊಡ್ತಾ ಇದ್ದ ಸುಡುಗಾಡು ಸಿದ್ಧರು ನುಡಿದ ಭವಿಷ್ಯ ನಿಜವಾಗ್ತಿತ್ತು ಅಂತ ಹೇಳಲಾಗುತ್ತೆ. ಭವಿಷ್ಯದಲ್ಲಿ ಸಂಭವಿಸೋ ಅನಾಹುತದ ಮುನ್ಸೂಚನೆ ಕೊಡ್ತಾ ಇದ್ದ ಇವರನ್ನ ಕಂಡ್ರೆ ಜನರಲ್ಲಿ ಭಯಮಿಶ್ರಿತ ಗೌರವ ಇರ್ತಾ ಇತ್ತು. ಈಗಲೂ ಸುಡುಗಾಡು ಸಿದ್ಧರು ಅಂದ್ರೆ ಒಂದಷ್ಟು ಅಂಜಿಕೆ ಅಳುಕು ಜನಸಾಮಾನ್ಯರಲ್ಲಿದೆ. ಅಂದ್ರೆ ಇವರಲ್ಲಿರೋ ಈ ವಿಶೇಷ ಗುಣವೇ ಕಾರಣ ಅಂತ ಹೇಳಲಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ಮಾನವನ ಆ ಈದ್ರೇಹದ ಒಳಗಡೆ ಈಗ ಐಕ್ಯವಾಗಿರ್ತಕ್ಕಂಥದ್ದು ಖಚಿತ. ಅದಕ್ಕೆ ಪರಮಾತ್ಮನ ಸಂಕಲ್ಪ ಇಲ್ಲದೇ ಮನುಷ್ಯನ ಜೀವಾತ್ಮ ಏನೇನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆಸೆ ಇರಬಹುದು, ಅಪೇಕ್ಷೆ ಇರಬಹುದು, ಆಸೆ ಬರುತ್ತೆ, ಏನೇನೋ ಮಾಡಬೇಕು ಅನ್ನೋದೈತೆ, ಏನೇನೋ ಆಗಬೇಕು ಅನ್ನೋದೈತೆ ಇರುತ್ತೆ. ಆದರೆ ಅದನ್ನು ಪೂರ್ತಿಗೊಳಿಸ್ತಕ್ಕಂಥವನು ಪರಮಾತ್ಮನೆಯ ಜೀವಾತ್ಮ ಪರಮಾತ್ಮ ಇವರಿಬ್ಬರ ಸಂವಿಚಾರವೇ ಈ ಜಗತ್ ಪ್ರಪಂಚದ ಸೃಷ್ಟಿ ಹೀಗಿದೆ. ಹಾಗೆ ಆದರೆ ಆ ನುಡಿಯನ್ನು ಬರಬೇಕು ಅಂದರೆ ನಾವು ಮುದ್ರಿಕೆ ಹಾಕಿ ಆ ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಹೊರಬಂದಾಗ ಯಾರಿಗೆ ಏನನ್ನ ನುಡಿಬೇಕು, ವಿಚಾರ ಯಾವುದನ್ನು ತಿಳಿಸ್ಬೇಕು ಅನ್ನೋದನ್ನ ಸಂಕಲ್ಪವಾಗುತ್ತೆ. ಆ ಸಂಕಲ್ಪದಂತೆ ನಾವು ನುಡಿಯೋದಕ್ಕೆ ಸಿದ್ಧ ಅಂತ. ಲೋಕಸಭಾ ಚುನಾವಣೆವರೆಗೂ ಹೇಗಾದರೂ ದೋಸ್ತಿ ಸರ್ಕಾರ ಕುಂಟುತ್ತಾ ತೆವಳುತ್ತಾ ಸಾಗುತ್ತೆ, ಆಮೇಲೆ ಇರುತ್ತೆ ಅನ್ನೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸುಡುಗಾಡು ಸಿದ್ಧರು ಮಾತ್ರ ಇಷ್ಟೆಲ್ಲ ರಾಜಕೀಯ ಹೈಡ್ರಾಮವನ್ನ ನೋಡಿಯೋ ಈ ಭವಿಷ್ಯವನ್ನ ನುಡಿದಿರೋದು ಆಶ್ಚರ್ಯ ಹುಟ್ಟಿಸದೇ ಇರಲ್ಲ. ಎರಡು ವರ್ಷ ಕುಮಾರಸ್ವಾಮಿ ಕುರ್ಚಿಗೆ ಯಾವುದೇ ಕಂಟಕವಿಲ್ಲ. ಇದು ಮುಂದುವರಿಕೊಂಡು ಹೋಗುತ್ತೆ, ಮುಂದುವರಿಯುತ್ತೆ. ಕುಮಾರಣ್ಣವರು ಕುರ್ಚಿ ಇನ್ನ ಬಹಳಷ್ಟು ದೂರ ಯಾವ ತರದಲ್ಲಿ ಹೋದ್ರು ಇನ್ನು 2 ವರ್ಷದ ನಂತರದಲ್ಲಿ ಏನಾದರೂ ಒಂದು ವೇಳೆ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ತಂದು ಹೊಡ್ಡಬಹುದೇ ಹೊರತು ಸಾಧ್ಯವಿಲ್ಲ. ಇದನ್ನ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತಕ್ಕಂಥ ವಿಚಾರ, ದೈವ ಸಂಭೂತವಾಗಿ ತಿಳಿಸ್ತಕ್ಕಂಥ ವಿಚಾರ. ಅವರಿಗೆ ಕುಮಾರಣ್ಣವರಿಗೆ ಇನ್ನ ಕಾಲಾವಕಾಶಗಳು ಬಹಳ ಇದೆ, ಅವರ ಬೆಳವಣಿಗೆನೂ ಬಹಳ ಇದೆ. ದಿಲ್ಲಿ ರಾಜಕೀಯದಲ್ಲೂ ಶೈನ್ ಆಗ್ತಾರ ದೇವೇಗೌಡರ ಪುತ್ರ. ಮುಂದೆ ಬರ್ತಕ್ಕಂತ ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಆ ಪಾರ್ಲಿಮೆಂಟ್ ಎಲೆಕ್ಷನ್ನು ಅದರಲ್ಲಿ ಆ ಎಲೆಕ್ಷನ್ನಲ್ಲೂ ಕೂಡ ಕುಮಾರಣ್ಣವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ರಾಷ್ಟ್ರದ ಚುಕ್ಕಾಣಿ ಆಗ್ತಕ್ಕಂತ ಒಂದು ಸನ್ನಿವೇಶಕ್ಕೆ ಮೇಲೋಗ್ತಾರೆ. ಇದು ಖಚಿತವಾದಂತ ವಿಚಾರ. ರಾಷ್ಟ್ರ ಮಟ್ಟದವರು ಕೂಡ ಕುಮಾರಣ್ಣವರು ಎಲ್ಲಿದ್ದಾರೆ ಆಹ್ವಾನಿಸಿ ಮೊದಲು, ದೇವೇಗೌಡರು ಎಲ್ಲಿದ್ದಾರೆ ಆಹ್ವಾನಿಸಿ ರಾಷ್ಟ್ರ ಮಟ್ಟಕ್ಕೆ ಅಂತಕ್ಕಂಥ ಬೇಡಿಕೆಯನ್ನ ಮುಂದಿನ ದಿನಗಳಲ್ಲಿ ಖಚಿತವಾಗಿಯೂ ಬರುತ್ತೆ. ಕುಮಾರಸ್ವಾಮಿ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಎದ್ದು ಕಾಣುವಂತ ಒಂದು ಬೆಳವಣಿಗೆಯನ್ನ ಅವರಿಗೆ ಆ ಸದ್ಗುರುವಿನ ಆಶೀರ್ವಾದ ಆಗ್ತಾ ಇದೆ. ಇದು ಖಚಿತವಾದಂತ ವಿಚಾರ. ಅವ್ರಿಗೆ ಕಡೆಗಣಿಸಿದ್ರೆ ಇದು ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಅಲ್ಲ. ರಾಜ್ಯ ಸರ್ಕಾರದ ಬುಡವೆ ಅಲ್ಲಾಡ್ತಾ ಇದ್ರೆ ಸುಡುಗಾಡು ಸಿದ್ದರು ಮಾತ್ರ ಕುಮಾರಸ್ವಾಮಿ ದೆಹಲಿ ಮಟ್ಟದಲ್ಲೂ ಪ್ರಭಾವ ಬೀರ್ತಾರೆ ಅನ್ನೋ ಭವಿಷ್ಯವನ್ನ ನುಡಿದಿರೋದು ಆಶ್ಚರ್ಯ ಹುಟ್ಟಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಭವಿಷ್ಯ ಸುಳ್ಳಾದಲ್ಲಿ ಸಮುದಾಯದ ಕಾಯಕವನ್ನೇ ಬಿಡುವಂತ ಸವಾಲನ್ನ ಸುಡುಗಾಡು ಸಿದ್ದರು ಹಾಕಿರೋದು ಆಶ್ಚರ್ಯ ಹುಟ್ಟಿಸಿದೆ. ರಾಜಕೀಯದಲ್ಲಿ ಅಷ್ಟಾಗಿ ಮೂಗು ತೂರಿಸದ ಈ ಜನಾಂಗ ಈಗ ಸಡನ್ ಆಗಿ ಈ ಭವಿಷ್ಯ ನುಡಿಯೋದಕ್ಕೆ ಕಾರಣವಾಗಿದ್ದು ಕೂಡ ಇನ್ನೊಬ್ಬ ಸಂತರೆ ಅನ್ನೋದು ಇಲ್ಲಿ ವಿಶೇಷ. ಮುಖ್ಯಮಂತ್ರಿಗಳಾಗಿ ಅದಷ್ಟು ಬಿಡುಗಡೆ ಬರಲಿ ಅಂತ ಹೇಳಿ ನಾವೇನೋ ಹೇಳಬೇಕು. ಅದು ನಿಮ್ಮೆಲ್ಲರ ಬೆಂಬಲ ಹಂಬಲ
ಅಕ್ಟೋಬರ್ ಎರಡನೇ ವಾರದ ಅಪೂರ್ವ ಘಟ್ಟದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸೋ ಯೋಗ ಯಡಿಯೂರಪ್ಪ ಅವರಿಗಿದೆ. ಹೀಗಾಗಿ ಮತ್ತೆ ಬಿಎಸ್ವೈ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಪಕ್ಕಾ ಅಂತ ರಂಭಾಪುರಿ ಶ್ರೀಗಳು ಭವಿಷ್ಯ ನುಡಿದಿದ್ರು. ಯಡಿಯೂರಪ್ಪ ಬಗ್ಗೆ ರಂಭಾಪುರಿ ಶ್ರೀಗಳು ನುಡಿದ ಈ ಭವಿಷ್ಯವೇ ಇದೀಗ ಸುಡುಗಾಡು ಸಿದ್ದರು ಸವಾಲ್ ಹಾಕೋದಕ್ಕೂ ಕಾರಣವಾಗಿದೆ. ಹಾಗಾಗಿ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಸಂತರ ಭವಿಷ್ಯ ನಿಜವಾಗುತ್ತಾ ಅಥವಾ ಹಠಯೋಗಿಯ ಭವಿಷ್ಯ ನಿಜವಾಗುತ್ತಾ ಅನ್ನೋ ಕುತೂಹಲ ಇದೆ. ಏನಾಗಿದೆ, ರಂಭಾಪುರಿ ಶ್ರೀಗಳು ಅಕ್ಟೋಬರ್ ಎರಡನೇ ವಾರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕುರ್ಚಿಯಿಂದ ಇಳಿದರೆ ಬಿಜೆಪಿಯ ಯಡಿಯೂರಪ್ಪನವರು ಆ ಗದ್ದಿಗೆಯನ್ನು ಹಿಡ್ಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನ ಶ್ರೀಗಳು ಹೇಳಿದ್ದಾರೆ. ಅವರು ಆತ್ಮಾವಲೋಕನವಾದಂತಹ ವಿಚಾರದಲ್ಲಿ ಅವರು ಹೇಳಿದ್ದಾರೆ. ರಂಭಾಪುರಿ ಶ್ರೀಗಳು ಸದ್ಯ ನಡೆಯೋ ರಾಜ್ಯ ರಾಜಕೀಯದ ಪರಿಸ್ಥಿತಿಯನ್ನ ಊಹಿಸಿ ಬಿಎಸ್ವೈ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಎನ್ನಲಾಗಿದೆ. ಆದರೆ ರಾಜಕೀಯ ಗೊಂದಲ ಏನೇ ಇದ್ರೂ ದೈವ ನಿಶ್ಚಿತ ಭವಿಷ್ಯವನ್ನ ಯಾರೂ ಬದಲಾಯಿಸಲು ಸಾಧ್ಯವಾಗಲ್ಲ ಅನ್ನೋದು ಸುಡುಗಾಡು ಸಿದ್ದರ ವಾದ. ಕರ್ನಾಟಕದ ದೋಸ್ತಿ ಸರ್ಕಾರ ಹೆಚ್ಚು ದಿನ ಉಳಿಯುತ್ತೆ, ಎಚ್ಡಿಕೆ 5 ವರ್ಷ ಸಿಎಂ ಆಗ್ತಾರೆ ಅನ್ನೋ ಯಾವ ಗ್ಯಾರಂಟಿನೂ ರಾಜಕೀಯ ನಾಯಕರಿಗೆ ಇಲ್ಲ. ಸ್ವತಃ ಸಿಎಂ ಕಾಂಗ್ರೆಸ್ ಹೈಕಮಾಂಡ್ಗೆ ಸರ್ಕಾರದ ಆಯುಷ್ಯದ ಬಗ್ಗೆ ಚಿಂತೆ ಇದೆ. ಒಂದು ಕಡೆ ಸಮುದಾಯಗಳ ನಡುವೆ ಹೊಡೆದಾಟ ಜೋರಾಗಿದ್ರೆ ಇನ್ನೊಂದು ಕಡೆ ಹಿರಿಯ ನಾಯಕರ ಅಸಮಾಧಾನ ಅಲ್ಪಾಯುಷ್ಯದ ಭವಿಷ್ಯವನ್ನೇ ನುಡಿತಾ ಇದೆ. ಇಂತಹ ಸಮಯದಲ್ಲಿ ಸುಡುಗಾಡು ಸಿದ್ದರು ಈ ಭವಿಷ್ಯ ನುಡಿದಿರೋದು ಸಹಜವಾಗಿ ಆಶ್ಚರ್ಯ ಹುಟ್ಟಿಸಿದೆ. ಇದು ಈ ರಾಜಕೀಯದಲ್ಲಿ ಚದುರಂಗ ಏನ್ ನಡೀತಾ ಇದೆ, ವಿರೋಧ ಪಕ್ಷಗಳು ಅಥವಾ ಅಕ್ಕಪಕ್ಕದ ಇವೆಲ್ಲ ಏನೇನು ವಿಪಕ್ಷಗಳು ಏನೇನು ಇದು ಮಾಡ್ತಾ ಇದ್ದಾರೆ, ಅದನ್ನ ನಾವು ಅದು ಕಂಡು ಬಂದ ಈಗೇ ಪಬ್ಲಿಕ್ಸ್ ಜನಸಂಖ್ಯೆ ನಮ್ಮನ್ನ ವಿಚಾರ ಮಾಡಿದ್ರು. ವಿಚಾರ ಮಾಡಿದಾಗ ನಾನು ಹೇಳಿದೆ ಈ ವಿಚಾರನ ಈಗೇನೆ, ಇಲ್ಲ ಇಲ್ಲ ರಂಭಾಪುರಿ ಶ್ರೀಗಳು ಅವರು ಸ್ವಂತ ಅವ್ರಿಗೆ ಬೇಕು, ಅವ್ರಿಗೆ ಏನು ತಿಳಿದಿದೆಯೋ ಅದನ್ನ ಅವರು ಇಟ್ಟಿದ್ದಾರೆ. ಆದ್ರೆ ನಮ್ಮ ಸಿದ್ರವಾಣಿ ಸುಡುಗಾಡ ಸಿದ್ರವಾಣಿಯಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಅಕ್ಟೋಬರ್ ಎರಡಕ್ಕೆ ಎರಡನೇ ವಾರದಲ್ಲಿ ಇಳಿಯೋದಂತೂ ಖಚಿತ ಇಲ್ಲ. ಸದ್ಯ ಸಮ್ಮಿಶ್ರ ಸರ್ಕಾರ ಶಾಂತವಾಗಿದೆ ಅಂದ್ಕೊಂಡ್ರು ಸಿದ್ದರಾಮಯ್ಯರ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನೋದರಲ್ಲಿ ಸಂಶಯವಿಲ್ಲ. ಈಗ ಸಿದ್ದರಾಮಯ್ಯ ತಮ್ಮೆಲ್ಲ ಗೆರಿಲ್ಲಾ ತಂತ್ರದಿಂದ ಹಿಂದೆ ಸರಿದು ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದಂತೆ ಕಾಣ್ತಾ ಇರುವುದು ಕೂಡ ಭಿನ್ನಮತ ಸ್ಫೋಟಕ್ಕೆ ಮುನ್ಸೂಚನೆ ಕೊಟ್ಟಂತಿದೆ. ಹೀಗಾಗಿ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಸಿದ್ದರಾಮಯ್ಯ ಬಗ್ಗೆ ಬಿಸಿ ಬಿಸಿ ಚರ್ಚೆಯೂ ನಡೀತಾ ಇದೆ. ಅದಕ್ಕೆ ಅರ್ಥ ಬೇರೆ ಇದೆ, ಹಿಂದೆ ಹೋಗಿದೆ ಅಂತಲ್ಲ, ಅದು ಗುದ್ದಕ್ಕೆ ತಯಾರಾಗಿದೆ ಅಂತೇಳಿ ಹೇಳಿ ಸ್ವಾಮೀಜಿಯವರು ವ್ಯಾಖ್ಯಾನ ಮಾಡಿದ್ರು. ಅದಕ್ಕೊಂಚೂರು ಬೆಳಕ್ಚೆಲ್ಲಿ, ಅದು ಯಾವ ಹಿನ್ನೆಲೆಯಲ್ಲಿ ತಗರಿ ಹಿಂದಕ್ಕೆ ಹೋಗಿದೆ, ಮೌನವಾಗಿದೆ ಅಂತ ಸ್ವಲ್ಪ ಬೆಳಕ್ಚೆಲ್ಲಿದ್ರೆ 5 ವರ್ಷ ಇರುತ್ತೋ ಸ್ವಾಮೀಜಿ ಭವಿಷ್ಯ ಸುಭದ್ರವಾಗಿರ್ಬೇಕು. ಈಗ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷ, ನಮ್ಮ ಹಿರಿಯ ಸದಸ್ಯರಾದಂತ ನಮ್ಮ ಈಗ ಕೂಡ ಹೇಳಿದ್ರು, ಈಗ ರಂಭಾಪುರಿ ಸಿದ್ದರಾಮಯ್ಯನವರ ಮಾತಾಡ್ತಿದ್ದೀರಿ. ಈಗ ಈ ಸರ್ಕಾರವನ್ನ ಅಭದ್ರಗೊಳಿಸತಕ್ಕಂತ ವಿಚಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವತ್ತು ಎಲ್ಲಿ ಪ್ರಸ್ತಾಪ ಮಾಡಿದಾರೆ ಅದು ಹೇಳ್ಬೇಕಲ್ಲ. ಮೈತ್ರಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಎಂಬ ಟಗರಿನದ್ದೇ ಆತಂಕ.
ಇತ್ತೀಚೆಗೆ ಕಾಗಿನೆಲೆ ಶ್ರೀಗಳು ಸಿದ್ದರಾಮಯ್ಯ ಕುರಿತಾಗಿ ಮಾತನಾಡ್ತಾ ಟಗರು ಒಂದ್ ಹೆಜ್ಜೆ ಹಿಂದಿಟ್ಟಿದೆ ಅಂದ್ರೆ ತಣ್ಣಗಾಯಿತು ಅಂತ ಅರ್ಥ ಅಲ್ಲ, ಬೇರೆಯದೇ ಸೂಚನೆ ಅಂತ ಹೇಳಿದ್ರು. ಇದೇ ವಿಷಯವನ್ನ ಸಿಟಿ ರವಿ ಪರೋಕ್ಷವಾಗಿ ಪ್ರಸ್ತಾಪ ಮಾಡ್ತಾ ಪಕ್ಷದೊಳಗಿನ ಭಿನ್ನಾಭಿಪ್ರಾಯವೇ ಸರ್ಕಾರವನ್ನ ಉರುಳಿಸೋ ಸಾಧ್ಯತೆ ಇದೆ ಅಂತ ಹೇಳಿದಾಗ ಸ್ವಾರಸ್ಯಕರ ಚರ್ಚೆಗೆ ವಿಧಾನಸಭೆ ಅಧಿವೇಶನ ಸಾಕ್ಷಿಯಾಯಿತು. ಹಾಗಂತ ಇದು ವಾಸ್ತವದ ಸಂಗತಿಗೆ ದೂರವಾದ ಚರ್ಚೆಯಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರೋ ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕರಂತೆ ಆಗಾಗ ಬಾಂಬ್ ಸಿಡಿಸ್ತಾ ಸರ್ಕಾರವನ್ನ ಅಲುಗಾಡಿಸುತ್ತಲೇ ಬಂದಿದ್ದಾರೆ. ಹೀಗೆ ದೋಸ್ತಿಗಳ ನಡುವೆಯೇ ಭಿನ್ನಮತ ಸೃಷ್ಟಿಯಾಗಿದ್ದರಿಂದ ಸಹಜವಾಗಿಯೇ ಕೆಲ ಸ್ವಾಮೀಜಿಗಳು ಯಡಿಯೂರಪ್ಪ ಕುಂಡಲಿ ಲೆಕ್ಕಾಚಾರ ಹಾಕಿ ಮತ್ತೆ ಸಿಎಂ ಆಗ್ತಾರೆ ಅನ್ನೋ ಭವಿಷ್ಯ ನುಡಿಯಲು ಆರಂಭಿಸಿದ್ರು. ರಂಭಾಪುರಿ ನುಡಿದ ಭವಿಷ್ಯಕ್ಕೂ ಸದ್ಯದ ರಾಜಕೀಯ ಪರಿಸ್ಥಿತಿಗೂ ತಾಳೆ ಆಗ್ತಾ ಇರೋದ್ರಿಂದ ಯಾರಿಗೂ ಈ ಒಂದು ಭವಿಷ್ಯ ಅಷ್ಟಾಗಿ ಅಚ್ಚರಿ ಹುಡಿಸಿರಲಿಲ್ಲ. ಆದರೆ ಸುಡುಗಾಡು ಸಿದ್ದರು ಎಲ್ಲರ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸೋ ಭವಿಷ್ಯ ನುಡಿದಿರೋದ್ರಿಂದ ಸಹಜವಾಗಿ ಈ ಭವಿಷ್ಯದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಮೇಲಾಗಿ ಸುಡುಗಾಡು ಸಿದ್ದರ ಭವಿಷ್ಯ ಸುಳ್ಳಾಗಲ್ಲ ಎಂಬ ನಂಬಿಕೆಯೂ ಇರೋದ್ರಿಂದ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನ ಮೂಡಿದೆ. ಮೈತ್ರಿ ಸರ್ಕಾರದ ಬಗ್ಗೆ ರಂಭಾಪುರಿ ಶ್ರೀಗಳು ನುಡಿದ ಭವಿಷ್ಯನೇ ಬೇರೆ, ಸುಡುಗಾಡು ಸಿದ್ದರ ಭವಿಷ್ಯವೇ ಬೇರೆ. ಹೀಗಾಗಿ ಯಾವ ಭವಿಷ್ಯ ನಿಜವಾಗುತ್ತೆ, ಯಾರ ಭವಿಷ್ಯ ಸುಳ್ಳಾಗುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.